subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ಗಣೇಶ ಚತುರ್ಥಿ ಪ್ರಯುಕ್ತ ಮಾಡುವಂತಹ ಮೂಂಗದು ಅಂದರೆ ಹೆಸರು ಕಾಳದ್ದು ಪಂಚಕಜ್ಜಾಯ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಅರ್ಧ ಕಪ್ಪು ಹೆಸರು ಕಾಳು ತೊಳೆದು ಡ್ರೈ ಮಾಡಿರುವಂತಹದ್ದನ್ನು ಪ್ಯಾನಿಗೆ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು 10 ನಿಮಿಷದ ತನಕ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಅದು ಕಲರ್ ಚೇಂಜ್ ಆಗಬೇಕು, ಅರೋಮೆಟಿಕ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಸಿದ್ದೋಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಕೂಲ್ ಆದಮೇಲೆ ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಕ್ರಷ್ ಮಾಡಿಟ್ಟಿದ್ದೀನಿ ಕಾರ್ಡಮಮ್ ಪೌಡ್ರು, ಕಾರ್ಡಮಮ್ಮು ಅದನ್ನು 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಚೆನ್ನಾಗಿ ಮೀಡಿಯಮ್ಮಾಗಿ ಮೀಡಿಯಮ್ ಫೈನಾಗಿ ಪೌಡ್ರ್ ಮಾಡಿ ನೋಡಿ. ಈಗ ಪೌಡ್ರ್ ಪರ್ಫೆಕ್ಟಾಗಾಯಿತು, ಹೌದಾ? ಈಗ 1/4 ಕಪ್ ನೀರನ್ನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಕಪ್ಪು ಬೆಲ್ಲ ಹಾಕ್ಕೊಳ್ಳಿ ಚಾಪ್ ಮಾಡಿರುವಂಥದ್ದು. ಅದನ್ನು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಅದು ಇವಾಗ ನೋಡಿ ಕರಗ್ತು, ಹೌದಾ? ಬೆಲ್ಲ ಕರಗ್ತು, ಹೌದಾ? ಈಗ ನೋಡಿ ಬೆಲ್ಲ ಬಾಯ್ಲ್ ಆಗೋಕ್ಕೆ ಶುರು ಆಯಿತು, ಕುದಿಲಿಕ್ಕೆ ಶುರು ಆಯಿತು, ಹೌದಾ? ಬೆಲ್ಲ ಎಲ್ಲ ಡಿಸಾಲ್ವ್ ಆಯಿತು, ಕುದಿಲಿಕ್ಕೆ ಶುರು ಆಯಿತು. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಜರಡಿ ಮಾಡ್ಕೊಳ್ಳಿ, ಸ್ಟ್ರೈನ್ ಮಾಡ್ಕೊಳ್ಳಿ. ಎಲ್ಲ ಇಂಪ್ಯೂರಿಟೀಸ್ ಎಲ್ಲ ತೆಗಿಬೇಕಲ್ಲ, ಏನೇನೋ ಇರುತ್ತೆ ಅದರಲ್ಲಿ ನಾರ್ಮಲಿ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆಂದ ಆಯಿತು, ಹೌದಾ? ಈಗ 1/4 ಟೀಸ್ಪೂನು ಪ್ಯೂರ್ ಘೀನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಕರಗತ್ಲು ಅದಕ್ಕೆ 1/2 ಕಪ್ಪು ಹಸಿ ಕೋಕೋನಟ್ ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷದ ತನಕ ಜಸ್ಟ್ ಒಂದು ಕಂಬೈನ್ ಮಾಡ್ಕೊಳ್ಳಿ, ಪರಿಮಳಯುಕ್ತ ಆಗೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ನಾವು ಮಾಡಿದ್ದೀವಲ್ಲ ಜರಡಿ ಹಿಡಿದಿದ್ದೀವಲ್ಲ ಆ ಇದು ಬೆಲ್ಲದ ಸಿರಪ್ನ ಹಾಕ್ಕೊಳ್ಳಿ ಸೊಲ್ಯೂಷನ್ನ. ಈಗ ಅದನ್ನು ಚೆನ್ನಾಗಿ ಅದ್ರ ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಪೂರ್ತಿ ಕಂಬೈನ್ ಆಗಿ ಕಲರ್ಫುಲ್ ಆಗಲಿ, ಅರೋಮೆಟಿಕ್ ಆಗಲಿ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಇದು ಮೂಂಗ್ ಪೌಡ್ರ್ ಇದೆಯಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ಪೂನಿಂದಲೇ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನೀವು ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ಪಂಚಕಜ್ಜಾಯ ತುಂಬ ಚೆನ್ನಾಗಾಗುತ್ತೆ, ಇಲ್ಲದ್ರೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ಈಗ ಅದಕ್ಕೆ 1/2 ಟೀಸ್ಪೂನು ತುಪ್ಪ ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ. ನೀವು ತೆಳು ಮಾಡಿದ್ದು ಹಾಕಿದರೂ ಆಗುತ್ತೆ, ನಾನು ಮಾಡಿದ್ದಿರಲಿಲ್ಲ, ಅದಕ್ಕೆ ನಾನು ಇದೇ ಹಾಕ್ಬಿಟ್ಟಿದ್ದೀನಿ. ಏನಾಗಲ್ಲ, ತುಂಬ ಚೆನ್ನಾಗಾಗುತ್ತೆ. ಈಗ ಅದಕ್ಕೆ 2-3 ಟೀಸ್ಪೂನು ಎಳ್ಳಿರುತ್ತಲ್ಲ ಹುರಿದಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಅದನ್ನು ಸ್ಪೂನಿಂದಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಆಯ್ತಲ್ಲ, ಫೈನಲಿ ಈಗ ನಿಮಗೆ ರೆಡಿ ಆಯಿತು ಪಂಚಕಜ್ಜಾಯ. ಈಗ 1 ಟೀಸ್ಪೂನು ತುಪ್ಪ ಹಾಕಿ ಮೇಲುಗಡೆಯಿಂದ, ಮತ್ತು ಗಣಪತಿಗೆ ಆಫರ್ ಮಾಡಿದ್ನ. ಈಗ ನಿಮಗೆ ಎಮ್ಮಿ ಪಂಚಕಜ್ಜಾಯ ಹೋಲ್ ಮೂಂಗ್ದು ರೆಡಿ ಆಯಿತು, ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.